ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರಪಕ್ಷ ಸೊ ಇವತ್ತಿಂದ ನಾವು ಏನು ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ಸೊ ಆ ಎಕ್ಸಾಮ್ ಯಾವಾಗಿದೆಯಪ್ಪ ಅಂದರೆ ಹದಿನೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಸೊ ನೋಡಿರಿ ಅಸಿಸ್ಟೆಂಟ್ ಕಮಾಂಡ್ ಎಕ್ಸಾಮ್ ಕಮಾಂಡೆಂಟ್ ಎಕ್ಸಾಮ್ ಬಂದ್ಬಿಟ್ಟು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೆಂಟಕ್ಕಿದೆ ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ವಿ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿಗೆ ಸಂಬಂಧಿತಂತೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಲ್ಲಿ ನಿಮಗೆ ಎರಡು ಎಕ್ಸಾಮ್ ಬರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಬಂದ್ಬಿಟ್ಟು ಏನಿರುತ್ತಪ್ಪ ಅಂದರೆ ಪೇಪರ್ ಒನ್ ಏನಿರುತ್ತೆ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಇಂಟಲಿಜೆನ್ಸ್ ಅಂತ ಇರುತ್ತೆ ಸೊ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜನ್ರಲ್ ಮೆಂಟಲ್ ಎಬಿಲಿಟಿ ಮತ್ತು ಇಂಟಲಿಜೆನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅದರಲ್ಲಿ ಫಸ್ಟ್ ಪೇಪರ್ ಬಂದ್ಬಿಟ್ಟು ಜನರಲ್ ಮೆಂಟಲೆಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಇದರಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಜನರಲ್ ಮೆಂಟಲೆಬಿಲಿಟಿ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ದೀನಿ ಸೊ ಹಾಗಾಗಿ ನಾವು ಇವತ್ತಿನ ಏನು ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಪ್ಪ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ಗೋಸ್ಕರ ಸ್ಟಾರ್ಟ್ ಮಾಡ್ತಿದ್ವಿ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ವಾಟ್ ಈಸ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಎಕ್ಸ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಒಂದು ಸಿರೀಸ್ ಕೊಟ್ಟಿದ್ದಾರೆ ಆ ಸಿರೀಸಲ್ಲಿ ಏನು ಮಿಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಸಿರೀಸ್ ಏನಿದೆ ಅಂದರೆ ಸವೆನ್ ಎಕ್ಸ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ತ್ರೀ ಅಂತ ಇದೆ ಸೊ ನೋಡಿರಿ ಇಲ್ಲಿ ಎಕ್ಸ್ನ ಕಂಡುಹಿಡೀಬೇಕು ಏನು ಮಿಸ್ಸಿಂಗ್ ಆಗಿದೆ ಅಂತ ಕಂಡುಹಿಡಿಯಬೇಕು ಸಿರೀಸ್ ಏನಿದೆ ಅಂದರೆ ಸವೆನ್ ಎಕ್ಸ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ತ್ರೀ ಅಂತ ಇದೆ ಸೊ ಈ ಥರ ಇದ್ದಾಗ ನಿಮಗೆ ಕ್ಲೀವ್ ಇರೋಲ್ಲ ಅದಕ್ಕೆ ಏನು ಮಾಡೋಣ ಡಿಫ್ರೆನ್ಸ್ ತೊಗೊಳೋಣ ನೋಡಿರಿ ಫಸ್ಟಿಂದ ಡಿಫ್ರೆನ್ಸ್ ಬರಲ್ಲ ಎಲ್ಲಿಂದರೆ ಸೆವೆನು ಮತ್ತು ಎಕ್ಸಿನ ಡಿಫ್ರೆನ್ಸ್ ಬರಲ್ಲ ಎಕ್ಸ್ ಮತ್ತು ಟ್ವೆಂಟಿ ಒನ್ದು ಡಿಫ್ರೆನ್ಸ್ ಬರೋಲ್ಲ ಬಟ್ ಏನು ಡಿಫ್ರೆನ್ಸ್ ಬರುತ್ತಪ್ಪ ಅಂದರೆ ಇಲ್ಲಿ ನೋಡಿರಿ ಟ್ವೆಂಟಿ ಒನ್ ಟು ತರ್ಟಿ ಒನ್ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಹತ್ತು ಡಿಫ್ರೆನ್ಸ್ ಇದೆ ಅದೇ ಥರನಾಗಿ ತರ್ಟಿ ಒನ್ ಟು ಫೋರ್ಟಿ ತ್ರೀ ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಲ್ ಡಿಫ್ರೆನ್ಸ್ ಇದೆ ಸೊ ಸಿರೀಸ್ ಏನಾಗಿದೆ ಅಂದರೆ ಇಲ್ಲಿಂದ ಎರಡು ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲೇನಾಗಬೇಕಪ್ಪ ಎರಡೆರಡು ಡಿಕ್ರೀಸ್ ಆಗ್ಬೇಕು ಯಾಕಂದರೆ ಇಲ್ಲಿ ಡಿಫ್ರೆನ್ಸ್ ಅಷ್ಟಿದೆ ಎರಡಿದೆ ಹಾಗಾಗಿ ಸಿರೀಸ್ ಏನಾಗ್ತದೆ ಅಂದರೆ ಇಲ್ಲಿ ಟ್ವೆಲ್ ಇದೆ ಇಲ್ಲಿ ಟೆನ್ ಇದೆ ಇಲ್ಲಿ ನೆಕ್ಸ್ಟ್ ಏನು ಬರಬೇಕಪ್ಪ ಇಲ್ಲಿಂದಿಲ್ಲಿಗೆ ಏಟ್ ಬರಬೇಕು ಅದೇ ಥರನಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಬರಬೇಕು ಸಿಕ್ಸ್ ಬರಬೇಕು ಆ ಥರದ್ದು ಯಾವುದು ಇಲ್ಲಿ ಸೂಟ್ ಆಗುತ್ತೆ ಅಂತ ನೋಡಬೇಕು ಸೆವೆನಿಗೆ ಸಿಕ್ಸ್ ಕುಡ್ಸೋದ್ರೆಷ್ಟು ಬರುತ್ತೆ ತರ್ಟೀನ್ ಬರುತ್ತೆ ತರ್ಟೀನ್ ಪ್ಲಸ್ ಏಯ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ಟೆನ್ ತರ್ಟಿ ಒನ್ ತರ್ಟಿ ಒನ್ ಪ್ಲಸ್ ಟ್ವೆಲ್ ಫೋರ್ಟಿ ತ್ರೀ ಫೋರ್ಟಿ ತ್ರೀ ಪ್ಲಸ್ ಫೋರ್ಟೀನ್ ಫಿಫ್ಟಿ ಸೆವೆನ್ ಈ ಥರ ಸಿರೀಸ್ ಕಂಟಿನ್ಯೂ ಆಗಿದೆ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ತರ್ಟೀನ್ ಆಗುತ್ತೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ನಿಮಗೆ ಫಸ್ಟೇ ಕೊಟ್ಬಿಟ್ರೆ ಅಂದರೆ ಡಿಫ್ರೆನ್ಶಿಯೇಷನ್ ಗೊತ್ತಾಗಲ್ಲ ಅದಕ್ಕೇನು ಮಾಡ್ರಿ ಫಸ್ಟು ಡಿಫ್ರೆನ್ಸ್ ತೊಗೊಂಡ್ಬಿಡ್ರಿ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಸೀರೀಸ್ ಏನಾಗಿದೆ ಅಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅದನ್ನು ಫಾಲೋ ಮಾಡ್ಕೊಂಡು ನೀವೇನಂದರೆ ಫಸ್ಟ್ ಲೆಟ್ರ್ ಯಾವುದು ಅಂತ ಕಂಡುಹಿಡಿಯಬಹುದು ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ತರ್ಟೀನ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವಾಟ್ ಈಸ್ ಫೋರ್ ಪರ್ಸೆಂಟ್ ಆಫ್ ಫೋರ್ಟಿ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಅಂತ ಕೇಳಿದಾರೆ ಸೊ ನೋಡ್ರಿ ನಾಲ್ಕು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಎಷ್ಟು ಅಂತ ನಾಲ್ಕನೂರು ಇರ್ದು ನಲ್ವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಇಕ್ವೇಷನಲ್ಲಿ ಹೆಂಗೆ ಬರಿತೀವಿ ಅಂದರೆ ಪರ್ಸೆಂಟೇಜ್ ಕೊಟ್ಟಾಗ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನೆಕ್ಸ್ಟ್ ಎಷ್ಟು ಇದೆಯಪ್ಪ ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಸೊ ನೋಡಿರಿ ಇಲ್ಲೇನಿದೆ ಈಕ್ವೇಷನಲ್ಲಿ ಬರೆದಿದ್ದೀನಿ ವಾಟ್ ಈಸ್ ಫೋರ್ ಪರ್ಸೆಂಟ್ ಆಫ್ ಫೋರ್ಟಿ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಸೊ ಫೋರ್ ಪರ್ಸೆಂಟ್ ಆಫ್ ಫೋರ್ಟಿ ಇದಾಗುತ್ತೆ ಫೋರ್ಟಿ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಇದಾಗುತ್ತೆ ಹಾಗಾಗಿ ಇಕ್ವೇಷನ್ ಏನಾಗುತ್ತೆ ಅಂದರೆ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ನಾವೇನು ಮಾಡೋಣ ಅಂದರೆ ಸಿಂಪ್ಲಿಫಿಕೇಶನ್ ಮಾಡೋಣ ಸೊ ಈ ಬೆರಡು ಸೊನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಇಲ್ಲೊಂದು ಇಲ್ಲೊಂದು ಕ್ಯಾನ್ಸಲ್ ಆಗುತ್ತೆ ಇವಾಗ ಏನು ಉಳಿತು ಅಂದರೆ ಫೋರ್ ಇಂಟು ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಟೆನ್ ಆಯಿತು ಫೋರ್ ಇಂಟು ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಟೆನ್ ಆಯಿತು ಫೋರ್ ಇಂಟು ಫೋರ್ ಫೋರ್ ಎಷ್ಟಾಗತ್ತಪ್ಪ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಸೊ ನೋಡಿರಿ ಫೋರ್ ಕ್ಯೂಬ್ ಎಷ್ಟಾಗುತ್ತೆ ಸಿಕ್ಸ್ಟಿ ಫೋರ್ ಆಗುತ್ತೆ ಡಿವೈಡೆಡ್ ಬೈ ಟೆನ್ ಟೆನ್ ಎಷ್ಟಾಗುತ್ತೆ ಅಂದರೆ ಡಿವೈಡೆಡ್ ಬೈ ಟೆನ್ ಮಾಡಿದರೆ ಎಷ್ಟಾಗುತ್ತಪ್ಪ ಸಿಕ್ಸ್ ಪಾಯಿಂಟ್ ಫೋರ್ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಫೋರ್ ಆಗುತ್ತೆ ಸೊ ಇದು ಟ್ರೆಡಿಷ್ನಲ್ ವೇಯಲ್ಲಿ ಮಾಡೋದು ಸೊ ಇನ್ ಕೇಸ್ ನಿಮಗೆ ಇನ್ನೂ ಕ್ವಿಕ್ಕಾಗಿ ಮಾಡ್ಬೋದು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ನೋಡಿರಿ ಜಸ್ಟ್ ಅಬ್ಸರ್ವ್ ಮಾಡಿರಿ ಫೋರ್ 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 ಇದೆ ಹಾಗಾದರೆ ಲಾಸ್ಟಲ್ಲಿ ಏನು ಬರಬೇಕು ಯೂನಿಟ್ ಪ್ಲೇಸಲ್ಲಿ ಏನು ಬರಬೇಕು ಫೋರ್ ಬರಬೇಕು ಅಂಥ ಆಪ್ಷನ್ ಯಾವುದು ಅಂತ ನೋಡೋದು ಸೊ ನೋಡಿರಿ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ನಾಲ್ಕು ಹಾಗಾಗಿ ಯೂನಿಟ್ ಪ್ಲೇಸಲ್ಲಿ ಏನು ಬರುತ್ತೆ ಫೋರ್ ಬರುತ್ತೆ ಫೋರ್ ಇರುವಂಥ ಆಪ್ಷನ್ ಯಾವುದು ಒಂದು ಸಿಕ್ಸ್ಟಿ ಫೋರ್ ಇನ್ನೊಂದು ಸಿಕ್ಸ್ ಪಾಯಿಂಟ್ ಫೋರ್ ಹಾಗಾಗಿ ನಾನು ಏನು ಮಾಡ್ತೀನಿ ಸಿಕ್ಸ್ಟೀನು ಮತ್ತು ಒನ್ ಸಿಕ್ಸ್ಟಿ ಮತ್ತು ಸಿಕ್ಸ್ಟೀನ ಕ್ಯಾನ್ಸಲ್ ಮಾಡ್ತೀನಿ ಇವಾಗ ನೋಡಿರಿ ಫೋರ್ಟಿ ಪರ್ಸೆಂಟ್ ಅಂತ ಇದೆಯಲ್ಲ ಇಲ್ಲಿ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಎರಡು ಸೊನ್ನೆ ಅಲ್ಲೆರಡು ಸೊನ್ನೆ ಇಲ್ಲೊಂದು ಸೊನ್ನೆ ಇಲ್ಲೊಂದು ಸೊನ್ನೆ ಉಳಿತು ಸೊ ಎಲ್ಲೆಣ್ಣೆ ಉಳಿತು ನಿಮಗೆ ಫೋರ್ ಕ್ಯೂಬ್ ಡಿವೈಡೆಡ್ ಬೈ ಟೆನ್ ಉಳಿತು ಆಗುತ್ತಪ್ಪ ಸಿಕ್ಸ್ಟಿ ಫೋರ್ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಸಿಕ್ಸ್ ಪಾಯಿಂಟ್ ಫೋರ್ ಆಗುತ್ತೆ ಸಿಕ್ಸ್ಟಿ ಫೋರ್ ಆಗಲ್ಲ ಯಾಕಂದರೆ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಸೊ ಈ ಥರ ನೀವು ಆಪ್ಷನ್ ಎಲಿಮಿನೇಷನ್ ಮಾಡೋದ್ರ ಮೂಲನೂ ಕಂಡು ಬಟ್ ಏನಪ್ಪ ಅಂದರೆ ನಿಮಗೆ ಫಸ್ಟ್ ಎರಡು ಆಪ್ಷನ್ ಹೋದ್ಮೇಲೆ ಗೊತ್ತಾಗುತ್ತೆ ಇವೆರಡ್ರಲ್ಲಿ ಯಾವುದು ಅಂತ ಆವಾಗ ನೀವು ಮೈನರ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅಲ್ಲೇ ಮೈನರ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಅಕ್ಯುರೇಟ್ ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಅ ಫಾದರ್ ಈಸ್ ನೈನ್ ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ಈಸ್ ಸನ್ ಆ್ಯಂಡ್ ಮದರ್ ಈಸ್ ಏಟ್ ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ದ ಸನ್ ದ ಸಮ್ ಆಫ್ ದ ಫಾದರ್ ಆ್ಯಂಡ್ ಮದರ್ಸ್ ಏಜ್ ಈಸ್ ಫಿಫ್ಟಿ ಒನ್ ಇಯರ್ಸ್ ವಾಟ್ ಈಸ್ ದ ಏಜ್ ಆಫ್ ಸನ್ ಸೊ ನೋಡಿರಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕ್ವಶನಲ್ಲಿ ತಂದೆ ಮಗನಿಗಿಂತ ಒಂಬತ್ತು ಟೈಮ್ಸ್ ಅಂದರೆ ಒಂಬತ್ತು ಸರಿ ಜಾಸ್ತಿ ಇದಾರೆ ಅದೇ ಥರನಾಗಿ ತಾಯಿ ಮಗನಿಗಿಂತ ಎಂಟು ಪಟ್ಟು ಜಾಸ್ತಿ ಇದ್ದಾರೆ ಸೊ ತಂದೆ ಎಷ್ಟು ಪಟ್ಟು ಜಾಸ್ತಿ ಇದ್ದಾನಪ್ಪ ಒಂಬತ್ತು ಪಟ್ಟು ಜಾಸ್ತಿ ಇದ್ದಾನೆ ಅದೇ ಥರ ತಾಯಿ ಎಷ್ಟು ಪಟ್ಟು ಜಾಸ್ತಿ ಇದ್ದಾರೆ ಎಂಟು ಪಟ್ಟು ಜಾಸ್ತಿ ಇದ್ದಾರೆ ಹಾಗಾದರೆ ತಂದೆ ಮತ್ತು ತಾಯಿ ವಯಸ್ಸು ಎಷ್ಟು ಅಂತ ಹೇಳಿದ್ದಾರೆ ಐವತ್ತೊಂದು ವರ್ಷ ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಏನು ಹೇಳಿದ್ದಾರೆ ಫಾದರ್ ಈಸ್ ನೈನ್ ಟೈಮ್ಸ್ ಓಲ್ಡರ್ ದ್ಯಾನ್ ಈಸ್ ಸನ್ ಅಂದರೆ ತಂದೆ ಆದವನು ಎಷ್ಟು ಪಟ್ಟು ಜಾಸ್ತಿ ಇದ್ದಾನೆ ಒಂಬತ್ತು ಪಟ್ ಜಾಸ್ತಿ ಆದಾನೆ ಯಾರಿಗಿಂತ ಮಗನಿಗಿಂತ ಹಾಗಾಗಿ ನೈನ್ ಏಸ್ ಅಂತ ಬರ್ದಿದ್ದೀನಿ ಅದೇ ಥರನಾಗಿ ತಾಯಿ ಆದವರು ಮಗನಿಗಿಂತ ಎಷ್ಟು ಪಟ್ ಜಾಸ್ತಿ ಇದ್ದಾರೆ ಎಂಟು ಪಟ್ ಜಾಸ್ತಿ ಇದ್ದಾರೆ ಸೊ ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ತಂದೆ ಮತ್ತು ತಾಯಿ ಒಟ್ಟು ವಯಸ್ಸು ಎಷ್ಟು ಅಂತ ಹೇಳಿದಾರಪ್ಪ ಐವತ್ತೊಂದು ವರ್ಷ ಅಂತ ಹೇಳಿದ್ದಾರೆ ಸೊ ಇದನ್ನು ಯಾವ ಥರ ಅಂದರೆ ಫಾದರ್ ಪ್ಲಸ್ ಮದರ್ ಏಜ್ ಈಕ್ವಲ್ ಟು ಎಷ್ಟಾಗುತ್ತೆ ಫಿಫ್ಟಿ ಒನ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಫಾದರ್ ಇದ್ದಲ್ಲಿ ನೈನ್ ಎಸ್ನ ಸಬ್ಶೂಟ್ ಮಾಡ್ತೀನಿ ಮದರ್ ಇದ್ದಲ್ಲಿ ಏಟ್ ಎಸ್ನ ಸಬ್ಶೂಟ್ ಮಾಡ್ತೀನಿ ಅವಾಗ ನನಗೇನಾಗುತ್ತೆ ಮಗನ ವಯಸ್ಸು ಸಿಗುತ್ತೆ ಸೊ ನೋಡ್ರಿ ಫಾದರ್ ಇದ್ದಲ್ಲಿ ಏನು ಬಂತಪ್ಪ ನೈನ್ ಎಸ್ ಬಂತು ಅದೇ ಥರನೇ ಮದರ್ ಇದ್ದಲ್ಲಿ ಏಟ್ ಎಸ್ ಬಂತು ಇಸ್ ಈಕ್ವಲ್ ಟು ಫಿಫ್ಟಿ ಒನ್ ಆಯಿತು ಒಂಬತ್ತು ಪ್ಲಸ್ ಎಂಟು ಎಷ್ಟಾಗುತ್ತೆ ಹದಿನೇಳು ಎಸ್ ಆಗುತ್ತೆ ಫಿಫ್ಟೀನ್ ಎಸ್ ಈಕ್ವಲ್ ಟು ಫಿಫ್ಟಿ ಒನ್ ಆಯಿತು ಎಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಅಂದರೆ ಫಿಫ್ಟಿ ಒನ್ ಡಿವೈಡೆಡ್ ಬೈ ಸೆವೆಂಟೀನ್ ಸೊ ನೋಡ್ರಿ ಹದಿನೇಳು ಅಂದಲೇ ಹದಿನೇಳು ಮೂರಲೆ ಎಸ್ ಇಕ್ವಲ್ ಟು ಎಷ್ಟಾಯ್ತು ಅಂದರೆ ತ್ರೀ ಇಯರ್ಸ್ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಎಸ್ ಈಸ್ ಈಕ್ವಲ್ ಟು ತ್ರೀ ಇಯರ್ಸ್ ಆಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಇದ್ದಾಗ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಅನಲೈಸ್ ಮಾಡಿರಿ ಕ್ವಶನ್ಸ್ ಭಾಳ ಇಂಪ ಈಸಿ ಇರುತ್ತೆ ಬಟ್ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಕ್ವಶನ್ ಓದಿ ಅಲ್ಲೇ ಆನ್ಸರ್ ಇರುತ್ತೆ ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಮೂರು ತ್ರೀ ಇಯರ್ಸ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ

ನೆಕ್ಸ್ಟ್ ಏನು ಹೇಳಿದ್ದಾರೆ ಸರ್ಕಲ್ ಬಂದು ಗ್ರಾಜುವೇಟ್ಸ್ ಸೊ ಇಲ್ಲಿ ಸರ್ಕಲ್ ಬಂದು ಯಾರಪ್ಪ ಗ್ರ್ಯಾಜುವೇಟ್ಸ್ ನೆಕ್ಸ್ಟ್ ಏನು ಹೇಳಿದ್ದಾರೆ ನೆಕ್ಸ್ಟ್ ಸ್ಕ್ವೇರ್ ಬಂದು ಕ್ಲರ್ಕ್ಸ್ ಸ್ಕ್ವೇರ್ ಬಂದು ಯಾರಪ್ಪ ಕ್ಲರ್ಕ್ಸ್ ಅಂತ ಕೊಟ್ಟಿದ್ದಾರೆ ಈಗ ನಾವು ಸ್ಟೇಟ್ಮೆಂಟನ್ನ ನೋಡಬೇಕು ಫಸ್ಟ್ ನೋಡಿರಿ ಆಲ್ ಅರ್ಬನ್ ಪೀಪಲ್ ಆರ್ ಗ್ರಾಜ್ಯುವೇಟ್ಸ್ ನೋಡಿರಿ ಎಲ್ಲ ಅರ್ಬನ್ ಪೀಪಲ್ ಗ್ರಾಜುವೇಟ್ಸ್ ಇದ್ದಾರೆ ಅಂತ ಸೊ ಅರ್ಬನ್ ಪೀಪಲ್ ಯಾವ್ದು ರೆಪ್ರೆಸೆಂಟೇಷನ್ ಮಾಡುತ್ತಪ್ಪ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ನೋಡಿರಿ ಅರ್ಬನ್ ಪೀಪಲಲ್ಲಿ ಏನಿದ್ದಾರೆ ಅಂದರೆ ಗ್ರ್ಯಾಜುವೇಟ್ಸ್ ಇದ್ದಾರೆ ಜೊತೆಗೆ ಏನಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಆಮೇಲೆ ಸ್ಕ್ವೇರಲ್ಲಿ ಬಂದುಬಿಟ್ಟು ಯಾರಿದ್ದಾರೆಪ್ಪ ಕ್ಲರ್ಕ್ಸ್ ಇದ್ದಾರೆ ಹಾಗಾಗಿ ನಾವು ಅಕ್ಯುರೇಟಾಗಿ ಹೇಳಕ್ಕೆ ಹೇಳಲ್ಲ ಎಲ್ಲ ಅರ್ಬನ್ ಪೀಪಲ್ ಬಂದುಬಿಟ್ಟು ಏನಂತ ಗ್ರಾಜ್ಯೂಯೇಟ್ಸ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಪಾರ್ಟ್ ಆಫ್ ದ ಅರ್ಬನ್ ಪೀಪಲ್ ಏನಂದರೆ ಗ್ರಾಜ್ಯುಯೇಟ್ಸ್ ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ನಂಬರ್ ಒನ್ ಆಗೋಲ್ಲ ಸಮ್ ಕ್ಲರ್ಕ್ಸ್ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬಿಟ್ ನಾಟ್ ಅರ್ಬನ್ ನೋಡಿರಿ ಸಮ್ ಕ್ಲರ್ಕ್ಸ್ ಕ್ಲರ್ಕ್ಸಲ್ಲಿದೆ ಸ್ಕ್ವೇರ್ ಇದೆ ಸೊ ಸ್ಕ್ವೇರ್ ಬಂದು ಸರ್ಕ್ ಏನೋ ಕ್ಲರ್ಕ್ಸ್ ಸಮ್ ಕ್ಲರ್ಕ್ ಸಾರ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಸಮ್ ಕ್ಲರ್ಕ್ ಸಾರ್ ಗೌರ್ಮೆಂಟ್ ಎಂಪ್ಲಾಯ್ ಬಟ್ ನಾಟ್ ಅರ್ಬನ್ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಆಪ್ಷನ್ ಆಗುತ್ತ ಅಂತ ಸಮ್ ಕ್ಲರ್ಕ್ ಸಾರ್ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲಿ ಬಂತು ಬಟ್ ನಾಟ್ ಅರ್ಬನ್ ಅಂತ ಹೇಳಿದ್ದಾರೆ ಸೊ ಅರ್ಬನ್ ಬಂದು ಟ್ರಯಾಂಗಲ್ ಬಟ್ ಆಗಲ್ಲ ಯಾಕಂದರೆ ನೋಡಿರಿ ಅವೆರಡು ಮೂರು ಇಂಟರ್ಸೆಕ್ಷನ್ ಇಲ್ಲೇ ಆಗುತ್ತೆ ಸೊ ಇಲ್ಲಿ ಇಂಟರ್ಸೆಕ್ಷನ್ ಆಗೋದ್ರಿಂದ ಅರ್ಬನ್ ಕೂಡ ಬರ್ತದೆ ಹಾಗಾಗಿ ಆಪ್ಷನ್ ನಂಬರ್ ಟೂ ಕೂಡ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಕ್ಲರ್ಕ್ಸ್ ಅಂತ ಹೇಳಿದ್ದಾರೆ ಸೊ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸು ಕ್ಲರ್ಕ್ ಆಗಿರೋಲ್ಲ ಯಾಕಂದರೆ ಕೆಲವೊಂದು ಗೌರ್ಮೆಂಟ್ ಎಂಪ್ಲಾಯ್ ಬರೀ ಗೌರ್ಮೆಂಟ್ ಆಗಿ ಇರ್ತಾರೆ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಕೂಡ ಆಗಲ್ಲ ನೆಕ್ಸ್ಟ್ ಸಮ್ ಅರ್ಬನ್ ಪೀಪಲ್ ಆರ್ ನಾಟ್ ಗ್ರ್ಯುವೇಟ್ಸ್ ಸಮ್ ಅರ್ಬನ್ ಪೀಪಲ್ ಆರ್ ನಾಟ್ ಗ್ರಾಜ್ಯುವೇಟ್ಸ್ ಅಂತ ಇದೆ ಸೊ ನೋಡಿರಿ ಗ್ರ್ಯಾಜುಯೇಟ್ ಸರ್ಕಲ್ ಬಂದ್ಬಿಟ್ಟು ಇದು ಸೊ ನೋಡಿರಿ ಇಲ್ಲೇನಿದೆ ಅಂದರೆ ಬರೀ ಅರ್ಬನ್ ಪೀಪಲ್ ಗ್ರಾಜುವೇಟ್ಸ್ ಇಲ್ಲದೆ ಇರೋರು ಇದ್ದಾರೆ ಹಾಗಾಗಿ ಆಪ್ಷನ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಅನಲೈಸಿಂಗ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕೆ ಈ ಕ್ವಶನ್ನ ಮಾರ್ಕ್ ಮಾಡಿಟ್ಟಿರಿ ನಿಮ್ಗೆ ಬರಲಿಲ್ಲ ಅಂದರೂ ಮಾರ್ಕ್ ಮಾಡಿಟ್ಟಿರಿ ಸೊ ಲಾಸ್ಟಲ್ಲಿ ನೀವು ಕ್ವೆಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಬಿಡಿಸ್ರಿ ಯಾಕಂದರೆ ಅನಲೈಸಿಂಗ್ ಇರೋದ್ರಿಂದ ನಿಮಗೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದ್ರಲ್ಲಿ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ಅನಲೈಸಿಂಗ್ ಇರುವ ಇರುವ ಕಾರಣ ಇದನ್ನೇನು ಅಂದರೆ ಅಟ್ ದ ಎಂಡ್ ಆಫ್ ದ ಎಕ್ಸಾಮ್ ಸಾಲ್ವ್ ಮಾಡಿರಿ ಅಂದರೆ ಎಲ್ಲ ಕ್ವಶನ್ಸ್ ಸರಿ ರಿವಿಷನ್ ಮೇಲೆ ನೆಕ್ಸ್ಟ್ ಲೆವೆಲ್ ನೀವು ಅಟೆಂಪ್ಟ್ ಮಾಡ್ತಿರಲ್ಲ ಅವಾಗ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಭಾರಿ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಇನಿಷಿಯಲಿ ಟೈಮ್ ಕನ್ಸ್ಯೂಮ್ ಆಗೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ ಪ್ರೆಷರ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಪ್ಲೀಟ್ಸ್ ದ ಫಾಲೋವಿಂಗ್ ಸಿರೀಸ್ ಅಂತ ಕೇಳಿದ್ದಾರೆ ಸೊ ಸಿರೀಸ್ ಏನಿದೆ ನೋಡಿರಿ ಎ ಸಿ ಇ ಜಿ ಬಿ ಎಫ್ ಜೆ ಎನ್ ಸಿ ಐ ಓ ಯು ಕ್ವಶನ್ ಮಾರ್ಕ್ ಅಂತ ಇದೆ ಸೊ ಫಸ್ಟ್ ಏನು ಮಾಡೋಣ ಒಂದೊಂದು ಲೆಟ್ರನ್ನೇ ಡಿಕೋಡ್ ಮಾಡೋಣ ಫಸ್ಟ್ ಏನಿದೆ ನೋಡ್ರಿ ಎ ಬಿ ಸಿ ಹಾಗಾದರೆ ನೆಕ್ಸ್ಟ್ ಏನು ಬರಬೇಕಪ್ಪ ಡಿ ಬರಬೇಕು ನೆಕ್ಸ್ಟ್ ಏನಿದೆ ಅಂದರೆ ಸಿ ಎಫ್ ಐ ಸೊ ನೋಡ್ರಿ ಇಲ್ಲಿ ಸಿನ ನಾವು ಏನಂತ ಡಿಕೋಡ್ ಮಾಡ್ತೀವಿ ಅಂದರೆ ಮೂರು ಅಂತ ಡಿಕೋಡ್ ಮಾಡ್ತೀವಿ ಎಫ್ನ ಆರು ಅಂತ ಡಿಕೋಡ್ ಮಾಡ್ತೀವಿ ಐನ ಅಂತ ಡಿಕೋಡ್ ಮಾಡ್ತೀವಿ ಸೊ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಪ್ರತಿಯೊಂದು ವರ್ಡಿಗೂ ಮೂರು ಡಿಫ್ರೆನ್ಸ್ ಇದೆ ಹಾಗಾದರೆ ನೆಕ್ಸ್ಟ್ ಬರುವಂಥ ಟರ್ಮ್ ಎಷ್ಟು ಇರಬೇಕು ಟ್ವೆಲ್ವ್ ಇರಬೇಕು ತ್ರೀ ಸಿಕ್ಸ್ ನೈನ್ ಆದಮೇಲೆ ಎಷ್ಟು ಬರುತ್ತೆ ಟ್ವೆಲ್ ಬರುತ್ತೆ ಟ್ವೆಲ್ ಲೆಟ್ರ್ ಯಾವುದು ಟ್ವೆಲ್ವ್ ಲೆಟ್ರ್ ಬಂದುಬಿಟ್ಟು ಎಲ್ ನೆಕ್ಸ್ಟ್ ಟ್ವೆಲ್ ಲೆಟ್ರ್ ಯಾವುದಪ್ಪ ಎಲ್ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಇ ಜೆ ಓ ಇಲ್ಲಿ ಇನ ಏನಂತ ಮಾಡ್ತೀವಿ ಅಂದರೆ ಫೈವ್ ಅಂತ ಡಿ ಕೋಡ್ ಮಾಡ್ತೀವಿ ಜೇನ ಟೆನ್ ಅಂತ ಕೋಡ್ ಮಾಡ್ತೀವಿ ಐನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ನೆಕ್ಸ್ಟ್ ಬರುವಂಥ ಲೆಟ್ರ್ ಯಾವುದು ಇರಬೇಕು ಟ್ವೆಂಟಿ ಟ್ವೆಂಟಿ ಬಂದು ಟಿ ನೋಡ್ರಿ ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಇದೆ ಏನಂದರೆ ಈ ಜ್ಯೋತಿ ಈ ಜ್ಯೋತಿ ಬಂದ್ಬಿಟ್ಟು ಏನಿರುತ್ತೆ ಅಂದರೆ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನೋಡ್ರಿ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಜ್ಯೋತಿ ಫೈವ್ ಜೆ ಟೆನ್ ಓ ಫಿಫ್ಟೀನ್ ಟಿ ಟ್ವೆಂಟಿ ವೈ ಟ್ವೆಂಟಿ ಫೈವ್ ಹಾಗಾಗಿ ಇದನ್ನು ಯಾವ ಥರ ನೆನ್ಪಿಟ್ಕೋಬೋದಪ್ಪ ಅಂದರೆ ಈ ಜ್ಯೋತಿ ಅನ್ನೋ ಸೀರೀಸ್ ಮೂಲಕ ನೀವು ನೆನ್ಪಿಟ್ಕೋಬೋದು ಈಗ ನೋಡ್ರಿ ಡಿ ಎಲ್ ಟಿ ಡಿ ಎಲ್ ಟಿ ಇರುವಂಥ ಎರಡು ಆಪ್ಷನ್ ಮಾತ್ರ ಇವೆರಡು ಆಪ್ಷನ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಸೀರೀಸ್ ನೋಡ್ರಿ ನೆಕ್ಸ್ಟ್ ಏನಿದೆ ಜಿ ಇದೆ ಜಿನ ನಾವು ಏನಂತ ಡಿಕೋಡ್ ಮಾಡ್ತೀವಿ ಸೆವೆನ್ ಅಂತ ಡಿಕೋಡ್ ಮಾಡ್ತೀವಿ ಎನ್ನನ್ನು ನಾವು ಫೋರ್ಟೀನ್ ಅಂತ ಡಿಕೋಡ್ ಮಾಡ್ತೀವಿ ನೆಕ್ಸ್ಟು ಯೂನ ನಾವು ಟ್ವೆಂಟಿ ಒನ್ ಅಂತ ಡಿಕೋಡ್ ಮಾಡ್ತೀವಿ ಈಗ ನೋಡಿರಿ ಡಿಫ್ರೆನ್ಸ್ ಅಷ್ಟಿದೆ ಸೆವೆನ್ ಡಿಫ್ರೆನ್ಸ್ ಇದೆ ನೆಕ್ಸ್ಟು ಸೆವೆನ್ ಡಿಫ್ರೆನ್ಸ್ ಇದೆ ಆದಮೇಲೆ ನೆಕ್ಸ್ಟ್ ಏನು ಬರಬೇಕಂದ್ರೆ ಸೆವೆನೇ ಬರಬೇಕು ಟ್ವೆಂಟಿ ಒನ್ನಿಗೆ ನೀವು ಸೆವೆನ್ ಕೊಡ್ಸಿದ್ರೆ ಅಷ್ಟಾಗುತ್ತಪ್ಪ ಟ್ವೆಂಟಿ ಆಗುತ್ತೆ ಬಟ್ ನಮ್ಮ ಅಲ್ಫಾಬೆಟ್ ಸೀರೀಸಲ್ಲಿರೋದು ಟ್ವೆಂಟಿ ಸಿಕ್ಸ್ ಮಾತ್ರ ಟ್ವೆಂಟಿ ಏಯ್ಟ್ ಎಲ್ಲಿಂದ ತರೋದಂತ ಕನ್ಫ್ಯೂಸ್ ಆಗ್ಬೇಡ್ರಿ ಟ್ವೆಂಟಿ ಸಿಕ್ಸ್ ಆದಮೇಲೆ ಮತ್ತೆ ನಾವು ಏನು ಮಾಡ್ತೀವಿ ಅಂದರೆ ಸೀರೀಸ್ನ ಒನ್ ಟು ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಟ್ವೆಂಟಿ ಸಿಕ್ಸಿಗೆ ಜಡ್ ಮುಗೀತು ನೆಕ್ಸ್ಟ್ ಲೆಟ್ರ್ ಯಾವ್ದು ಬರುತ್ತೆ ಟ್ವೆಂಟಿ ಸೆವೆಂತು ಎ ಬರುತ್ತೆ ಯಾಕಂದರೆ ಅದನ್ನ ಒನ್ ಅಂತ ಕನ್ಸಿಡ್ರ್ ಮಾಡ್ತೀವಿ ಹಾಗಾಗಿ ಟ್ವೆಂಟಿ ಸೆವೆನ್ ಲೆಟ್ರ್ ಎ ಆದರೆ ಟ್ವೆಂಟಿ ಏಯ್ಟ್ ಲೆಟ್ರ್ ಏನಾಗುತ್ತಪ್ಪ ಬಿ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ಬಿ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಡಿ ಎಲ್ ಟಿ ಬಿ ಸೊ ನೋಡಿರಿ ಆನ್ಸರ್ ಏನಾಗುತ್ತೆ ಡಿ ಎಲ್ ಟಿ ಬಿ ಆಪ್ಷನ್ ನಂಬರ್ ಎ ಆಗ್ತದೆ ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗೋಲ್ಲ ಯಾಕಂದರೆ ಅಲ್ಲಿ ಟ್ವೆಂಟಿ ಏಯ್ಟ್ ಲೆಟ್ರ್ ಕೇಳಿದರೆ ಟ್ವೆಂಟಿ ಏಯ್ಟ್ ಇಲ್ಲ ಟ್ವೆಂಟಿ ಸಿಕ್ಸ್ ಪ್ಲಸ್ ಟು ಯಾವ ಏನಾಗುತ್ತೆ ಟ್ವೆಂಟಿ ಏಯ್ಟ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ಮೇಲೆ ಅಗೇನ್ ನಾವು ರೀಕೌಂಟ್ ಮಾಡ್ತೀವಿ ಫ್ರಮ್ ಎ ಫ್ರಮ್ ಎ ಕೌಂಟ್ ಮಾಡಿದಾಗ ಎ ಒನ್ ಆಗುತ್ತೆ ಬಿ ಟು ಆಗುತ್ತೆ ಹಾಗಾಗಿ ಟ್ವೆಂಟಿ ಏಯ್ಟ್ ಲೆಟ್ರ್ ಯಾವುದಾಗುತ್ತಪ್ಪ ಬಿ ಆಗ್ತದೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎಕ್ಸ್ ಬೈ ವೈ ಈಕ್ವಲ್ ಟು ಟ್ವೆಂಟಿ ಆ್ಯಂಡ್ ಇಫ್ ವೈ ಬೈ ಝಡ್ ಈಕ್ವಲ್ ಟು ಒನ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬೈ ವೈ ಆ್ಯಂಡ್ ಎಕ್ಸ್ ಬೈ ಝಡ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಿಮಗೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಏನಂದರೆ ಅಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಬೈ ವೈ ಈಕ್ವಲ್ ಟು ಟ್ವೆಂಟಿ ಆ್ಯಂಡ್ ವೈ ಬೈ ಝೆಡ್ ಈಕ್ವಲ್ ಟು ಒನ್ ಇದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಈ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ ಈಗ ನೋಡಿರಿ ನಿಮಗೆ ಆಲ್ರೆಡಿ ಎಕ್ಸ್ ಬೈ ವ್ಯಾಲ್ಯೂ ಗೊತ್ತಿದೆ ಏನು ಟ್ವೆಂಟಿ ನೀವು ಏನು ಕಂಡುಹಿಡಿಯಬೇಕಪ್ಪ ಅಂದರೆ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಮಾತ್ರ ಕಂಡುಹಿಡಿಬೇಕು ಈ ವ್ಯಾಲ್ಯೂ ಕಂಡುಬಿಡ ಕಂಡು ಬಿಟ್ರೆ ನೀವು ಎಕ್ಸ್ ಬೈ ವ್ಯಾಲ್ಯೂಗೆ ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಈಝಿಯಾಗಿ ಬರುತ್ತೆ ಬಟ್ ನಾವು ಇನಿಷಿಯಲ್ ಏನು ಕಂಡುಹಿಡಿಬೇಕು ಎಕ್ಸ್ ಬೈ ಝಡ್ ವ್ಯಾಲ್ಯೂ ಕಂಡುಹಿಡಿಬೇಕು ಸೊ ನಮಗೆ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಗೊತ್ತಿಲ್ಲ ಬಟ್ ನಮಗೆ ಎರಡು ಇಕ್ವೇಷನ್ ಕೊಟ್ಟಿದ್ದಾರೆ ಎಕ್ಸ್ ಬೈ ವೈ ಈಕ್ವಲ್ ಟು ಟ್ವೆಂಟಿ ನೆಕ್ಸ್ಟು ವೈ ಬೈ ಝಡ್ ಈಕ್ವಲ್ ಟು ಒನ್ ಅಂತ ಸೊ ನೋಡಿರಿ ನಮಗೇನು ಬೇಕು ಎಕ್ಸ್ ಬೈ ಝಡ್ ಬೇಕು ಹಾಗಾಗಿ ಈ ಆಪ್ಷನಿಂದ ಏನು ತೊಗೋತೀನಂದರೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಕೋತೀನಿ ಈ ಆಪ್ಷನಿಂದ ನಾನು ಏನು ಕಂಡು ಹಿಡಿತೀನಿ ಅಂದರೆ ಝಡ್ ವ್ಯಾಲ್ಯೂ ಕಂಡು ಹಿಡಿತೀನಿ ಅದನ್ನು ಈ ಇಕ್ವೇಷನ್ ಸಬ್ಮಿಟ್ ಮಾಡ್ತೀನಿ ಆಗ ನನಗೇನು ಸಿಗುತ್ತೆ ಅಂದರೆ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಸಿಗುತ್ತೆ ಸೊ ನೋಡ್ರಿ ಎಕ್ಸ್ ಬೈ ವೈ ಈಕ್ವಲ್ ಟು ಟ್ವೆಂಟಿ ಆದರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತಪ್ಪ ಟ್ವೆಂಟಿ ವೈ ಆಯಿತು ಅದೇ ಥರನಾಗಿ ವೈ ಬೈ ಝಡ್ ಈಕ್ವಲ್ ಟು ಒನ್ ಅಂದರೆ ವೈ ಈಕ್ವಲ್ ಟು ಝಡ್ ಆಯಿತು ಸೊ ನಾನಿವಾಗ ಏನು ಮಾಡ್ತೀನಂದರೆ ಎಕ್ಸ್ ಬೈ ಝಡ್ ಇದ್ದಲ್ಲಿ ಏನು ಮಾಡ್ತೀನಿ ಅಂದರೆ ಎಕ್ಸ್ ಇದ್ದಲ್ಲಿ ಏನು ಸಬ್ಶ್ಯೂಟ್ ಮಾಡ್ತೀನಿ ಇದನ್ನು ಸಬ್ಸ್ಟ್ಯೂಟ್ ಮಾಡ್ತೀನಿ ಇದೇನಿದೆ ಟ್ವೆಂಟಿ ವೈ ಇದೆ ಇಲ್ಲೇನು ಬರ್ತದಪ್ಪ ಟ್ವೆಂಟಿ ವೈ ಅದೇ ಥರನಾಗಿ ಝಡ್ ಇದ್ದ ಲೇನ್ ಸಬ್ಶ್ಯೂಟ್ ಮಾಡ್ತೀನಿ ವೈನ ಸಬ್ಸ್ಟ್ಯೂಟ್ ಮಾಡ್ತೀನಿ ಹಾಗಾಗಿ ಇಲ್ಲೇನು ಬರುತ್ತೆ ವೈ ಬರುತ್ತೆ ಹಾಗಾದರೆ ಇ ವೈ ಇ ವೈ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯುತ್ತಪ್ಪ ಟ್ವೆಂಟಿ ಉಳಿಯುತ್ತೆ ಸೊ ನೋಡಿರಿ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಕೂಡ ಎಷ್ಟು ಬಂತಪ್ಪ ನಿಮಗೆ ಟ್ವೆಂಟಿ ಬಂತು ಎಕ್ಸ್ ಬೈ ವೈ ವ್ಯಾಲ್ಯೂ ಎಷ್ಟಿದೆ ಟ್ವೆಂಟಿ ಇದೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಕುಡಿಸಿದ್ರೆ ಎಷ್ಟಾಗುತ್ತೆ ಫೋರ್ಟಿ ಆಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೋಡಿರಿ ಕ್ವಶನ್ ನೋಡಿದ ತಕ್ಷಣ ಕಾಬ್ರಿ ಆಗಬೇಡ್ರಿ ಆಲ್ರೆಡಿ ನಿಮಗೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ನೀವು ಏನು ಮಾಡಬೇಕು ಜಸ್ಟ್ ಇನ್ನೊಂದು ವ್ಯಾಲ್ಯೂ ಮಾತ್ರ ಕಂಡುಹಿಡಿಬೇಕು ಅದಕ್ಕೆ ಏನು ಮಾಡ್ರಿ ಅದನ್ನು ಇನ್ನೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಸೊ ಇವಾಗ ನಿಮಗೆ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಗೊತ್ತಿದ್ದರೆ ಫಸ್ಟು ಎಕ್ಸ್ ವ್ಯಾಲ್ಯೂ ಕಂಡು ಆಮೇಲೆ ಝಡ್ ವ್ಯಾಲ್ಯೂ ಕಂಡು ಇಟ್ಕೋರಿ ಅದನ್ನು ಇಕ್ವೇಷನಲ್ಲಿ ಸಬ್ಶೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ಬೈ ಝಡ್ ವ್ಯಾಲ್ಯೂ ಸಿಗುತ್ತೆ ಅದನ್ನು ನೀವು ಎಕ್ಸ್ ಬೈ ವೈ ವೈ ವ್ಯಾಲ್ಯೂಗೆ ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಆಪ್ಷನ್ ನಂಬರ್ ಫೋರ್ ಫೋರ್ಟಿ ಬರ್ತದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಡಿ ಫೋರ್ಟಿ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ವಾಟ್ ಈಸ್ ದ ನೆಕ್ಸ್ಟ್ ಲೆಟರ್ ಇನ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಸೊ ನಿಮಗೆ ಈ ಸೀಕ್ವೆನ್ಸಲ್ಲಿ ನೆಕ್ಸ್ಟ್ ಲೆಟರ್ ಯಾವುದು ಅಂತ ಕೇಳಿದ್ದಾರೆ ತುಂಬ ಈಸಿ ಕ್ವಶನ್ ಇದೆ ಜಸ್ಟ್ ಆಬ್ಸರ್ವ್ ಮಾಡಿರಿ ಇಲ್ಲಿ ಎರಡು ಸೀರೀಸ್ ಮಾಡಿದ್ದಾರೆ ಅಲ್ಟರ್ನೇಟಿವ್ ಸೀರೀಸ್ ಇದೆ ನೋಡಿರಿ ಏನಂದರೆ ಎ ಸಿ ಎ ಸಿ ಇ ಜಿ ನೆಕ್ಸ್ಟ್ ಮೇಲುಗಡೆ ಬಂದ್ಬಿಟ್ಟು ಇ ಜಿ ಜಿ ಐ ಆಮೇಲೆ ನೆಕ್ಸ್ಟ್ ಲೆಟ್ರ್ ಸೊ ಇಲ್ಲಿ ನೋಡ್ರಿ ನಾವು ಯಾವಾಗಲೂ ಏನ ಏನಂತ ಕೋಡ್ ಮಾಡ್ತೀವಿ ಒನ್ ಅಂತ ಕೋಟ್ ಮಾಡ್ತೀವಿ ಸಿನ ತ್ರೀ ಅಂತ ಕೋಡ್ ಮಾಡ್ತೀವಿ ಈನ ಫೈವ್ ಅಂತ ಕೋಡ್ ಮಾಡ್ತೀವಿ ಜಿನ ಸೆವೆನ್ ಅಂತ ಕೋಡ್ ಮಾಡ್ತೀವಿ ಸೊ ನೋಡಿರಿ ಡಿಫ್ರೆನ್ಸ್ ಎಷ್ಟಿದೆ ಒಂದರಿಂದ ಮೂರು ಮೂರಕ್ಕೆ ಎಷ್ಟಿದೆ ಎರಡು ಡಿಫ್ರೆನ್ಸ್ ಇದೆ ಎರಡರಿಂದ ಐದಕ್ಕೆ ಎರಡು ಡಿಫ್ರೆನ್ಸ್ ಇದೆ ಐದರಿಂದ ಏಳಕ್ಕೆ ಎರಡು ಡಿಫ್ರೆನ್ಸ್ ಇದೆ ಹಾಗಾಗಿ ಟೋಟಲ್ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಎರಡು ಡಿಫ್ರೆನ್ಸ್ ಇದೆ ಅದೇ ಥರನಾಗ ಮೇಲೆ ನೋಡ್ರಿ ಮೇಲೇನಿದೆ ಅಂದರೆ ಈನ ನಾವು ಏನಂತ ಡಿಕೋಟ್ ಮಾಡ್ತೀವಿ ಫೈವ್ ಅಂತ ಡಿಕೌಟ್ ಮಾಡ್ತೀವಿ ಜಿನ ಸೆವೆನ್ ಅಂತ ಮಾಡ್ತೀವಿ ಅದೇ ಥರನಾಗೆ ಐನ ನೈನ್ ಅಂತ ಮಾಡ್ತೀವಿ ಸೊ ಇಲ್ಲೂ ಕೂಡ ಡಿಫ್ರೆನ್ಸ್ ಎಷ್ಟಿದೆ ನೋಡಿರಿ ಐದರಿಂದ ಏಳು ಆಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು ನಾವು ಎರಡನೇ ಆ್ಯಡ್ ಮಾಡಬೇಕು ಏಳರಿಂದ ಒಂಬತ್ತು ಆಗ್ಬೇಕಾದ್ರೆ ಎಷ್ಟು ಆ್ಯಡ್ ಮಾಡಬೇಕು ಎರಡನೇ ಆ್ಯಡ್ ಮಾಡಬೇಕು ಒಂಬತ್ತರಿಂದ ನೆಕ್ಸ್ಟ್ ಇನ್ನೊಂದು ಲೆಟ್ರ್ ಬರಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು ಎರಡನ್ನೇ ಆ್ಯಡ್ ಮಾಡಬೇಕು ಹಾಗಾಗಿ ಇಲ್ಲಿ ಕೂಡ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಎರಡು ಡಿಫ್ರೆನ್ಸ್ ಇದೆ ಸೊ ಒಂಬತ್ತಕ್ಕೆ ಎರಡು ಸೇರಿಸಿದ್ರೆ ಹನ್ನೊಂದು ಆಗುತ್ತೆ ಹಾಗಾದರೆ ಹನ್ನೊಂದನೇ ಲೆಟ್ರ್ ಯಾವುದು ಹನ್ನೊಂದನೇ ಲೆಟ್ರ್ ಬಂದ್ಬಿಟ್ಟು ಕೆ ಸೊ ಹನ್ನೊಂದನೇ ಲೆಟ್ರ್ ಯಾವುದಪ್ಪ ಕೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಡಿ ಆಗ್ತದೆ ಸೊ ನೀವು ಏನಾದರೂ ಕೋಡಿಂಗ್ ಡಿಕೋಡಿಂಗಲ್ಲಿ ಎಕ್ಸ್ಪರ್ಟ್ ಇದ್ದರೆ ಈ ಕ್ವಶನ್ಸ್ನ ವಿತಿನ್ ಫ ಫಿಫ್ಟೀನ್ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ಬೋದು ಸೊ ನೋಡಿ ಸತ್ತ ನಂಗೆ ಗೊತ್ತಾಗುತ್ತೆ ನಿಮಗೆ ಎರಡು ಸೀರೀಸ್ ಇದೆ ಯಾವುದು ಎ ಸಿ ಇ ಜಿ ನೆಕ್ಸ್ಟ್ ಏನಿದೆ ಜಿ ಐ ಇ ಜಿ ಐ ಆದಮೇಲೆ ನೆಕ್ಸ್ಟ್ ಏನು ಬರಬೇಕಪ್ಪ ಕೆ ಬರ್ಬೇಕು ಯಾಕಂದರೆ ಇದು ನೈನ್ತ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಲೆವೆಂತ್ ಲೆಟ್ರ್ ಲೆವೆಂತ್ ಲೆಟ್ರ್ ಯಾವುದು ಇದೆ ಅಂದರೆ ಕೆ ಇದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಫೋರ್ ಆಗ ಫೋರ್ ಆಗುತ್ತೆ ಇದು ವೇ ಮಾಡ್ಬೋದು ಅಥವಾ ನೋಡಿರಿ ಡಿಫ್ರೆನ್ಸ್ ಭಾಳ ಕಮ್ಮಿ ಇರೋದ್ರಿಂದ ಇಲ್ಲಿ ಆಪ್ಷನ್ ನೋಡಿರಿ ಫಸ್ಟ್ ಡಿಫ್ರೆನ್ಸ್ ಬಂದು ಟ್ವೆಂಟಿ ಟ್ವೆಂಟಿ ಆಗೋಲ್ಲ ಟ್ವೆಂಟಿ ಸಿಕ್ಸು ಆಗಲ್ಲ ಟ್ವೆಂಟಿ ತ್ರೀನೂ ಆಗೋಲ್ಲ ಹಾಗಾದರೆ ಆಗುವಂಥ ಆಪ್ಷನ್ ಯಾವುದು ಕೆ ಯಾಕಂದರೆ ಡಿಫ್ರೆನ್ಸ್ ಭಾಳ ಕಮ್ಮಿ ಇದೆ ಅದಕ್ಕೆ ಹತ್ತಿರವಾಗಿರೋ ಲೆಟ್ರ್ ಇವೆಲ್ಲ ಏನಿದೆ ಅದರಿಂದ ಭಾಳ ಇರೋದು ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಹೀಗಾಗಿ ಈ ಮೂರು ಲೆಟ್ರ್ ಆಗೋಲ್ಲ ಯಾವ ಲೆಟ್ರ್ ಆಗ್ತದಪ್ಪ ಕೆ ಲೆಟ್ರ್ ಆಗ್ತದೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಎವರೇಜ್ ಏಜ್ ಆಫ್ ಎ ಆ್ಯಂಡ್ ಬಿ ಇಸ್ ಟ್ವೆಂಟಿ ಫೈವ್ ಇಯರ್ಸ್ ಫಿಫ್ ಏಜ್ ಆಫ್ ಸಿ ಇಸ್ ಟೆನ್ ಇಯರ್ಸ್ ವಟ್ ಈಸ್ ದವರೇಜ್ ಏಜ್ ಆಫ್ ಎ ಬಿ ಸಿ ಅಂತ ಕೇಳಿದರೆ ಸೊ ನೋಡ್ರಿ ಎ ಮತ್ತು ಬಿ ನ ಎವರೇಜ್ ಏಜ್ ಎಷ್ಟಿದೆ ಅಪ್ಪ ಇಪ್ಪತ್ತೈದು ವರ್ಷ ಇದೆ ಅದೇ ತರನಾಗಿ ಸಿ ನ ಏಜ್ ಬಂದ್ಬಿಟ್ಟು ಎಷ್ಟಿದೆ ಹತ್ತು ವರ್ಷ ಇದೆ ಹಾಗಾದರೆ ಎವರೇಜ್ ಏಜ್ ಆಫ್ ಎ ಬಿ ಸಿ ಅಂತ ಕೇಳಿದರೆ ಸೊ ನಾವೇನು ಮಾಡೋಣ ಫಸ್ಟು ಎವರೇಜ್ ಅಂದರೆ ಏನಂತ ನೋಡೋಣ ಎವರೇಜ್ ಬಂದ್ಬಿಟ್ಟು ಎವರೇಜ್ ಫಾರ್ಮುಲ್ಲ ಏನಿದೆ ಎವ್ರೇಜ್ ಇಸಿಕೊಳ್ತು ಟೋಟಲ್ ಏಜ್ ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಸನ್ಸ್ ಅಂತ ಆಗುತ್ತೆ ಸೊ ನೋಡಿ ಫಸ್ಟು ಇಲ್ಲಿ ಎ ಆ್ಯಂಡ್ ಬಿ ದ್ ಎವ್ರೇಜ್ ಎಷ್ಟಿದೆ ಅಂತ ನೋಡೋಣ ಎ ಆ್ಯಂಡ್ ಬಿ ದ್ ಎವರೇಜ್ ಅಷ್ಟಿದೆ ಅಪ್ಪ ಟ್ವೆಂಟಿ ಫೈವ್ ಇದೆ ಹಾಗಾಗಿ ನಾವು ಏನು ಕಂಡು ಟೋಟಲ್ ಏಜ್ನ ಕಂಡುಹಿಡಿಯಬೇಕು ಎಷ್ಟು ಪರ್ಸನ್ಸ್ ಇದ್ದಾರೆ ಇಬ್ಬರು ಇದ್ದಾರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟ್ವೆಂಟಿ ಫೈ ಇಂಟು ಟೂ ಮಾಡಿದ್ರಷ್ಟು ಬಂತು ಫಿಫ್ಟಿ ಇಯರ್ಸ್ ಬಂತು ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಎವ್ರೇಜ್ ಆಫ್ ಎ ಬಿ ಸಿ ಕಂಡು ಹಿಡಬೇಕಂದ್ರೆ ಅಗೇನ್ ಏನು ಮಾಡಬೇಕು ನೀವು ಟೋಟಲ್ ಏಜ್ ಮಾಡಬೇಕು ಇಲ್ಲಿ ಟೋಟಲ್ ಏಜ್ ಏನಾಗ್ತದೆ ಟೋಟಲ್ ಏಜ್ ಎ ಪ್ಲಸ್ ಬಿ ಪ್ಲಸ್ ಸೀದ್ದು ಏಜ್ ಆಗುತ್ತೆ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಎ ಪ್ಲಸ್ ಬಿದು ಟೋಟಲ್ ಏಜ್ ಎಷ್ಟಿದೆ ಅಪ್ಪ ಫಿಫ್ಟಿ ಇಯರ್ಸ್ ಇದೆ ಅದೇ ಥರನೇ ಎಷ್ಟಿದೆ ಟೆನ್ ಇಯರ್ಸ್ ಇದೆ ಆ್ಯಡ್ ಮಾಡಿರಿ ಫಿಫ್ಟಿ ಪ್ಲಸ್ ಟೆನ್ ಡಿವೈಡೆಡ್ ಬೈ ತ್ರೀ ಫಿಫ್ಟಿ ಪ್ಲಸ್ ಟೆನ್ ಮಾಡಿದ್ರೆ ಅಷ್ಟಾಯಿತು ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಮೂರು ಒಂದೇ ಮೂರು ಇಪ್ಪತ್ತಲೇ ಹಾಗಾದರೆ ಎವ್ರೇಜ್ ಎಷ್ಟು ಎಷ್ಟು ಏಜ್ ಎಷ್ಟಾಗುತ್ತಪ್ಪ ಟ್ವೆಂಟಿ ಇಯರ್ಸ್ ಆಗ್ತದೆ ನೋಡಿರಿ ಎವ್ರೇಜ್ ಏಜ್ ಎಷ್ಟಾಗುತ್ತೆ ಟ್ವೆಂಟಿ ಇಯರ್ಸ್ ಆಗುತ್ತೆ ಸೊ ನಿಮಗೆ ಎವ್ರೇಜ್ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ಈ ಕ್ವಶನ್ಸ್ನ ನೀವು ಈಸಿಯಾಗೆ ಸಾಲ್ವ್ ಮಾಡ್ಬೋದು ಸೊ ಫಸ್ಟ್ ಏನು ಕಂಡಿಡಿಬೇಕಂದ್ರೆ ನೀವು ಎ ಆ್ಯಂಡ್ ಬಿದು ಟೋಟಲ್ ಏಜ್ ಕಂಡಿಡಿಬೇಕು ಅದಕ್ಕೆ ನೀವು ಸಿ ಏಜ್ ಮಾ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಏಜ್ ಆಫ್ ಎ ಆ್ಯಂಡ್ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಸಿಗುತ್ತೆ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಟ್ವೆಂಟಿ ಬರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೋರ್ಟೀನ್ ಪಂಪ್ಸ್ ಆಫ್ ಈಕ್ವಲ್ ಕೆಪಾಸಿಟಿ ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ ಸಿಕ್ಸ್ ಡೇಸ್ ಇಫ್ ದ ಟ್ಯಾಂಕ್ ಹ್ಯಾಸ್ ಟು ಬಿ ಫಿಲ್ಡ್ ಇನ್ ಫೋರ್ ಡೇಸ್ ವಟ್ ಇಸ್ ಅಂಬರ್ ಆಫ್ ಎಕ್ಸ್ಟ್ರಾ ಪಂಪ್ಸ್ ರಿಕ್ವೈರ್ಡ್ ಸೊ ಇಲ್ಲೇನು ಮಾಡುತ್ತೆ ಅಂದರೆ ಹದಿನಾಲ್ಕು ಪಂಪ್ಗಳು ಒಂದು ಟ್ಯಾಂಕ್ನ ಆರು ದಿನದಲ್ಲಿ ಮುಗಿಸ್ತವೆ ಸೊ ಪ್ರತಿಯೊಂದು ತುಂಬಿಸ್ತವೆ ಪ್ರತಿಯೊಂದು ಪಂಪಿನ್ ಕೆಪಾಸಿಟಿ ಏನಿದೆಯಪ್ಪ ಸೇಮ್ ಇದೆ ಅದೇ ಥರನಾಗಿ ಅದೇ ಟ್ಯಾಂಕ್ನ ನೀವು ನಾಲ್ಕು ದಿನದಲ್ಲಿ ತುಂಬಿಸ್ಬೇಕಂದ್ರೆ ಎಷ್ಟು ಎಕ್ಸ್ಟ್ರಾ ಪಂಪ್ ಬೇಕು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಏನು ಕಂಡು ಹಿಡೀಬೇಕಂದ್ರೆ ಟೋಟಲ್ ವರ್ಕ್ ಕಂಡುಹಿಡಬೇಕು ಸೊ ನೋಡಿರಿ ಟೋಟಲ್ ವರ್ಕ್ ಫಾರ್ಮಲ್ಲಿ ಏನಿದೆ ಅಂದರೆ ನಂಬರ್ ಆಫ್ ಟೋಟಲ್ ವರ್ಕ್ ಟೋಟಲ್ ವರ್ಕ್ ಫಾರ್ಮುಲಾ ಏನಿದೆ ಅಂದರೆ ನಂಬರ್ ಆಫ್ ಪಂಪ್ಸ್ ಇಂಟು ನಂಬರ್ ಆಫ್ ಡೇಸ್ ಅಂತ ಇದೆ ಸೊ ಫಸ್ಟ್ ಕೇಸಲ್ಲಿ ಎಷ್ಟು ಟೋಟಲ್ ವರ್ಕ್ ಆಗುತ್ತೆ ನೋಡೋಣ ಫಸ್ಟ್ ಕೇಸಲ್ಲಿ ಎಷ್ಟು ಫೋ ನಂಬರ್ ಆಫ್ ಪಂಪ್ಸ್ ಇದೆಯಪ್ಪ ಹದಿನಾಲ್ಕು ಪಂಪ್ಸ್ ಇದೆ ಹಾಗಾದ್ರಲ್ಲಿ ಏನಾಗುತ್ತೆ ಫೋರ್ಟೀನ್ ಇಂಟು ಎಷ್ಟು ಡೇಸ್ ಬೇಕಾಗುತ್ತೆ ಆ ಟ್ಯಾಂಕ್ನ ತುಂಬಿಸೋಕ್ಕೆ ಆರು ದಿನಗಳು ಬೇಕಾಗುತ್ತೆ ಹಾಗಾಗಿ ಫೋರ್ಟೀನ್ ಇಂಟು ಸಿಕ್ಸ್ಟಿ ಅದೇ ಥರ ನೆಕ್ಸ್ಟ್ ಕೇಸಲ್ಲಿ ಏನಾಗುತ್ತೆ ನಂಬರ್ ಆಫ್ ಪಂಪ್ಸು ನಮಗೆ ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತ ಇಡೋಣ ಅಥವಾ ಎಕ್ಸ್ ಬೇಡ ಎ ಅಂತ ಇಡೋಣ ಯಾಕಂದರೆ ಕ್ಯಾಲ್ಕುಲೇಷನ್ ಕನ್ವಿನಿಯೆಂಟ್ಸ್ಗೋಸ್ಕರ ನೆಕ್ಸ್ಟ್ ಕೇಸಲ್ಲಿ ನಂಬರ್ ಆಫ್ ಪಂಪ್ಸ್ ಏನಂತ ತೊಗೊಳೋಣ ಎ ಅಂತ ತೊಗೊಳ್ಳೋಣ ಯಾಕಂದರೆ ಇಂಟು ಮಾರ್ಕ್ನಂದು ಎಕ್ಸ್ ಇರೋದ್ರಿಂದ ಅಂತ ತೊಗೊಳ್ಳೋಣ ಸೊ ನೋಡಿರಿ ನಂಬರ್ ಆಫ್ ಪಂಪ್ಸ್ ನಾನು ಏನು ಮಾಡ್ತೀನಿ ಅಂದರೆ ಎ ಅಂತ ತೊಗೊತೀನಿ ಇಂಟು ಎಷ್ಟು ಡೇಸಲ್ಲಿ ತುಂಬಿಸ್ಬೇಕಪ್ಪ ಅದು ನಾಲ್ಕು ದಿನದಲ್ಲಿ ತುಂಬಿಸ್ಬೇಕು ಇಂಟು ಫೋರ್ ಅಂತ ಬಿಡಿತೀನಿ ಸೊ ಹಾಗಾದರೆ ನಾನು ಏನು ಮಾಡ್ತೀನಿ ಇಕ್ವೇಷನ್ ಒನ್ ಮತ್ತು ಇಕ್ವೇಷನ್ ಟೂನ ಇಕ್ವೇಟ್ ಮಾಡ್ತೀನಿ ಸೊ ನೋಡಿರಿ ಈಕ್ವೇಷನ್ ಒನ್ ಮತ್ತು ಇಕ್ವೇಷನ್ ಟೂನ ಇಕ್ವೇಟ್ ಮಾಡ್ತೀನಿ ಅವಾಗ ಏನಾಗುತ್ತೆ ಫೋರ್ಟೀನ್ ಇಂಟು ಸಿಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಫೋರ್ ಆಗುತ್ತೆ ಸೊ ಎ ಆನ್ಸರ್ ಬೇಕಂದ್ರೆ ಏನಾಗುತ್ತೆ ಫೋರ್ಟೀನ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಎರಡು ಎರಡಲೇ ಎರಡು ಮೂರಲೆ ಎರಡು ಒಂದಲೇ ಎರಡು ಏಳೇ ಏಳು ಮೂರಲೆ ಎಷ್ಟಾಯ್ತಪ್ಪ ಆಯ್ತಪ್ಪ ಇಪ್ಪತ್ತೊಂದು ಆಯಿತು ಸೊ ಎಷ್ಟು ಪಂಪ್ ಬೇಕಾಗುತ್ತೆ ಇಪ್ಪತ್ತೊಂದು ಪಂಪ್ ಬೇಕಾಗುತ್ತೆ ಬಟ್ ಕ್ವಶನಲ್ಲಿ ಎಷ್ಟು ಪಂಪ್ ಬೇಕಂತ ಕೇಳಿಲ್ಲ ಏನು ಕೇಳಿದರೆ ವಾಟ್ ಈಸ್ ದ ನಂಬರ್ ಆಫ್ ಎಕ್ಸ್ಟ್ರಾ ಪಂಪ್ಸ್ ರಿಕ್ವೈರ್ಡ್ ಸೊ ಎಕ್ಸ್ಟ್ರಾ ಪಂಪ್ ಎಷ್ಟು ಬೇಕು ಅಂತ ಹೇಳಿದ್ದಾರೆ ಸೊ ನಿಮ್ಮ ಹತ್ರ ಆಲ್ರೆಡಿ ಎಷ್ಟು ಪಂಪ್ ಇದೆಯಪ್ಪ ಇದೆ ಸೊ ರಿಕ್ವೈರ್ಡ್ ಎಷ್ಟಿದೆ ಟ್ವೆಂಟಿ ಒನ್ ಇದೆ ಸೊ ಟ್ವೆಂಟಿ ಒನ್ನಲ್ಲಿ ನೀವು ಫೋರ್ಟೀನ್ ಕಳೆದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರು ಸೆವೆನ್ ಬರುತ್ತೆ ಹಾಗಾದರೆ ಎಷ್ಟು ಎಕ್ಸ್ಟ್ರಾ ಪಂಪ್ ಬೇಕು ನಿಮಗೆ ಏಳು ಎಕ್ಸ್ಟ್ರಾ ಪಂಪ್ ಬೇಕಾಗುತ್ತೆ ಆ ಟ್ಯಾಂಕನ್ನ ನೀವು ನಾಲ್ಕು ದಿನದಲ್ಲಿ ತುಂಬಿಸೋಕ್ಕೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಬಿ ಸೆವೆನ್ ಆಗ್ತದೆ सो नेक्स्ट क्वेश्चन नौ इन अ स्कूल देर् आर्टेंटी टीचर सम कैन टीच ओनली फिजिक्स, सम कैन टीच ओनली मैथमेटिक्स, सम कैन टीच बोथ। ट्वेल टीचर कैन टीच मैथमेटिक्स एंड नईन टीचर कैन टीच बोथ मैथमेटिक्स एंड फिजिक्स। हाउ मेनी टीचर्स कैन टीच फिजिक्स फिसक्स अ स्कूल जन ಟೀಚರ್ಸ್ ಇದ್ದಾರಪ್ಪ ಇಪ್ಪತ್ತು ಜನ ಟೀಚರ್ಸ್ ಇದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಏನಂದರೆ ಬರೀ ಫಿಸಿಕ್ಸನ್ನು ಮಾತ್ರ ಕಲಿಸ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಏನಂದರೆ ಬರೀ ಮ್ಯಾಥಮೆಟಿಕ್ಸ್ ಮಾತ್ರ ಕಲಿಸ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಏನಂದರೆ ಎರಡು ಸಬ್ಜೆಕ್ಟ್ ಕಲಿಸ್ತಾರೆ ಅಂಥದ್ರಲ್ಲಿ ಹನ್ನೆರಡು ಜನ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಮ್ಯಾಥಮೆಟಿಕ್ಸ್ನ ಕಲಿಸ್ತಾರೆ ಒಂಬತ್ತು ಜನ ಟೀಚರ್ ಏನು ಮಾಡ್ತಾರೆ ಅಂದರೆ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ನ ಕಲಿಸ್ತಾರೆ ಹಾಗಾದರೆ ಎಷ್ಟು ಜನ ಟೀಚರ್ ಫಿಸಿಕ್ಸ್ನ ಕಲಿಸ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಈ ಕ್ವಶನ್ಸ್ನ ನಾವು ಈಸಿಯಾಗಿ ವೆನ್ ಡಯಾಗ್ರಾಮ್ ಮೂಲಕ ತೆಗಿಯೋಣ ಸೊ ನೋಡಿರಿ ವೆನ್ ಡಯಾಗ್ರಾಮ್ ಹಾಕೋಣ ಈ ಸರ್ಕಲ್ನ ನಾನು ಮ್ಯಾಥಮೆಟಿಕ್ಸ್ ಅಂತ ತೊಗೋತೀನಿ ಸೊ ಇನ್ನೂ ದೊಡ್ಡ ಹಾಕೋಣ ಇದನ್ನು ಮ್ಯಾಥಮೆಟಿಕ್ಸ್ ಅಂತ ತೊಗೊಳ್ಳೋಣ ಇದನ್ನು ಫಿಸಿಕ್ಸ್ ಅಂತ ತೊಗೊಳ್ಳೋಣ ಸೊ ಟೋಟಲ್ ಕೆಪ್ಯಾಸಿಟಿ ಎಷ್ಟಿದೆಯಪ್ಪ ಅಪ್ಪ ಟ್ವೆಂಟಿ ಇದೆ ಸೊ ನಮಗೆ ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಏನಂದರೆ ಹನ್ನೆರಡು ಟೀಚರ್ ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ ಹನ್ನೆರಡು ಟೀಚರು ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತಾರೆ ಸೊ ಈ ಸರ್ಕಲ್ ಪೂರ್ತಿ ಇದೆಯಲ್ಲ ಈ ಸರ್ಕಲ್ ಇರುವಂಥ ಅಷ್ಟು ಜನ ಟೀಚರ್ ಏನು ಮಾಡ್ತಾರೆ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೈನ್ ಟೀಚರ್ ಕ್ಯಾನ್ ಟೀಚ್ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂದರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಇದನ್ನು ಅಂತ ಕರಿತೀವಿ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ ಸೊ ನೋಡಿರಿ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋರು ಎಷ್ಟು ಜನ ಇದ್ದಾರೆ ಒಂಬತ್ತು ಜನ ಇದ್ದಾರೆ ಸೊ ಇವಾಗ ನಾವೇನು ಕಂಡು ಹಿಡಿಯಬೇಕು ಫಿಸಿಕ್ಸ್ ಎಷ್ಟು ಜನ ಟೀಚ್ ಮಾಡ್ತಾರೆ ಅಂತ ಕಂಡುಹಿಡಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಎಷ್ಟು ಜನ ಬರೀ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತಾರೆ ಅಂತ ಕಂಡು ಅವಾಗ ಎಷ್ಟು ಜನ ನಮಗೆ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ ಬರೀ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ ಅಂತ ಸಿಗುತ್ತೆ ಅವಾಗ ನಾವು ಟೋಟಲ್ ಎಷ್ಟು ಜನ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ ಅಂತ ಈಸಿಯಾಗಿ ಕಂಡುಹಿಡೀಬೋದು ಸೊ ನೋಡಿರಿ ಹನ್ನೆರಡು ಜನ ಪೂರ್ತಿ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತಾರೆ ಬಟ್ ಅದರಲ್ಲಿ ಓನ್ಲಿ ಮ್ಯಾಥಮೆಟಿಕ್ಸ್ ಅಂದರೆ ಬರೀ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡೋರು ಎಷ್ಟು ಜನ ಅಂತ ಸೊ ನೋಡಿರಿ ಒಂಬತ್ತು ಜನ ಎರಡು ಸಬ್ಜೆಕ್ಟ್ ಟೀಚ್ ಮಾಡೋದ್ರಿಂದ ಟೋಟಲ್ ಹನ್ನೆರಡು ಜನ ಮ್ಯಾಥಮೆಟಿಕ್ಸ್ ಮಾಡೋದ್ರಿಂದ ಒಂಬತ್ತು ಜನ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಫಿಸಿಕ್ಸ್ನೂ ಟೀಚ್ ಮಾಡ್ತಾರೆ ಹಾಗಾದರೆ ನಾವು ಹನ್ನೆರಡರಲ್ಲಿ ಎಷ್ಟು ಕಳಿಬೇಕು ಒಂಬತ್ತು ಕಳಿಬೇಕು ಅವಾಗ ಏನು ಸಿಗುತ್ತೆ ನಮಗೆ ಮೂರು ಸಿಗುತ್ತೆ ಇದೇನಾಗುತ್ತೆ ಅಂದರೆ ಓನ್ಲಿ ಮ್ಯಾಥಮೆಟಿಕ್ಸ್ ಆಯಿತು ಇವಾಗ ನೋಡಿರಿ ಓನ್ಲಿ ಮ್ಯಾಥಮೆಟಿಕ್ಸ್ ಬಂದು ಎಷ್ಟಾಯಿತು ಮೂರಾಯ್ತು ಸೊ ಮೂರು ಪ್ಲಸ್ ಒಂಬತ್ತು ಎಷ್ಟಾಯಿತು ಆಯಿತು ಸೊ ಓನ್ಲಿ ಫಿಸಿಕ್ಸ್ನ ಎಷ್ಟು ಜನ ಟೀಚ್ ಮಾಡ್ತಾರಪ್ಪ ರಿಮೈನಿಂಗ್ ಇಪ್ಪತ್ತು ಜನದಲ್ಲಿ ಹನ್ನೊಂದು ಜನ ಏನಂದರೆ ಮ್ಯಾಥಮೆಟಿಕ್ಸ್ ಪ್ಲಸ್ ಫಿಸಿಕ್ಸ್ನ ಟೀಚ್ ಮಾಡಿದರೆ ಓನ್ಲಿ ಫಿಸಿಕ್ಸ್ ಟೀಚ್ ಮಾಡೋರು ಎಷ್ಟು ಜನ ಅಂದರೆ ಇನ್ನು ಇಪ್ಪತ್ತೊಂದರ ಇಪ್ಪತ್ತರಲ್ಲಿ ಎಷ್ಟು ಜನ ಕಳಿಬೇಕು ನಾವು ಹನ್ನೊಂದು ಜನನ ಕಳಿಬೇಕು ಹನ್ನೊಂದು ಜನನ ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ಎಂಟು ಜನ ಉಳಿತಾರೆ ಹಾಗಾದರೆ ಓನ್ಲಿ ಫಿಸಿಕ್ಸ್ ಟೀಚ್ ಮಾಡೋರು ಎಷ್ಟು ಜನ ಎಂಟು ಜನ ಬಟ್ ನಮಗೆ ಕ್ವಶನ್ ಏನು ಕೇಳಿದಾರೆ ಹೌಮನಿ ಟೀಚರ್ ಕ್ಯಾನ್ ಟೀಚ್ ಫಿಸಿಕ್ಸ್ ಅಂತ ಕೇಳಿದ್ದಾರೆ ಓನ್ಲಿ ಫಿಸಿಕ್ಸ್ ಅಂತ ಕೇಳಿಲ್ಲ ಫಿಸಿಕ್ಸ್ ಅಂತ ಕೇಳಿದಾಗ ನೀವೇನು ಮಾಡಬೇಕು ಈ ಎಂಟು ಜನ ಜೊತೆ ಒಂಬತ್ತು ಜನನೂ ಕೊಡಿಸ್ಬೇಕು ಸೊ ಎಂಟು ಪ್ಲಸ್ ಒಂಬತ್ತು ಕುಡಿಸಿದ್ರೆಷ್ಟಾಗತ್ತಪ್ಪ ನಿಮಗೆ ಹದಿನೇಳು ಆಗುತ್ತೆ ಹಾಗಾದರೆ ಎಷ್ಟು ಜನ ಓವರ್ ಆಲ್ ಆಗಿ ಫಿಸಿಕ್ಸ್ನ ಕಲಿಸ್ತಾರೆ ಹದಿನೇಳು ಜನ ನಿಮಗೆ ಫಿಸಿಕ್ಸ್ನ ಕಳಿಸ್ತಾರೆ ಸೊ ನೋಡಿರಿ ಕ್ವಶನ್ನ ನೀವು ವೇನ್ ಡೈಗ್ರಾಮ್ ಮೂಲಕ ಸಾಲ್ವ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಬಹಳ ಈಸಿಯಾಗಿ ಬರ್ತದೆ ಆಮೇಲೆ ಟೈಮ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಸೆವೆಂಟೀನ್ ಆಗ್ತದೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು